ಈಗಷ್ಟೇ ಆರಾಮಾಗಿ ಇದ್ದೀವಿ ಅನ್ನೋಷ್ಟರಲ್ಲಿ ಮತ್ತೆ ಕೋವಿಡ್ ಭಯ ಆತಂಕಕ್ಕೆ ಒಳಗಾಗಿದ್ದಾರೆ ಜನರು. ಅಲ್ಲಲ್ಲಿ ಮತ್ತೆ ಕೋವಿಡ್ ಹರಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಸಾಧ್ಯತೆಗಳು ಕಾಣಿಸ್ತಾ ಇದಾವೆ. ಅಲ್ಲಲ್ಲಿ ತಪಾಸಣೆ ಕೂಡ ನಡೀತಾ ಇದೆ. ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ತೀವ್ರ ತಪಾಸಣೆ ಹೆಚ್ಚಿಸಿದ ಜಿಲ್ಲಾಡಳಿತ. ಕೊರೋನಾ ರೂಪಾಂತರಿ ವೈರಸ್ JN1 ತಳಿ ಪತ್ತೆಯಾದ ಹಿನ್ನೆಲೆಯಲ್ಲಿ ತಪಾಸಣೆಗೆ ಒಳಗಾಗಿದೆ ಜಿಲ್ಲಾಡಳಿತ. ಗುಂಡ್ಲುಪೇಟೆ ತಾಲೂಕು ಮೂಲಹೊಳೆ ಚೆಕ್ ಪೋಸ್ಟ್ ನಲ್ಲಿ ತೀವ್ರ ತಪಾಸಣೆ ನಡೀತಾ ಇದೆ. ಚೆಕ್ ಪೋಸ್ಟ್ ನಲ್ಲಿ ತಪಾಸಣೆ ಮಾಡ್ತಾ ಇರುವಂತಹ ಸುದ್ದಿ ಬಿತ್ತರಿಸಿತು ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿದ ಬೆನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಚೆಕ್ ಪೋಸ್ಟ್ ನಲ್ಲಿ ಬಿಗಿ ತಪಾಸಣೆ ಮಾಡ್ತಾ ಇದ್ದಾರೆ ಆರೋಗ್ಯ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು. ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ 5 ಬೆಡ್ ವಾರ್ಡ್ಗಳು ಕೂಡ ಇಲ್ಲಿ ಸಿದ್ಧತೆ ಆಗಿದ್ದಾವೆ. ಇನ್ನೇನು ಹೆಚ್ಚು ಕಡಿಮೆ ತೊಂದರೆಗೆ ಒಳಗಾದವರನ್ನ ಆದಷ್ಟು ಬೇಗ ಸಾರ್ವಜನಿಕ ಆಸ್ಪತ್ರೆಗೆ ಇಲ್ಲಿ ಕರೆ ತಂದು ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇರುವಂತದ್ದು. 5 ಬೆಡ್ಗಳ ವಾರ್ಡ್ ಇಲ್ಲಿ ಸಿದ್ಧತೆಗೊಳಿಸಲಾಗ್ತಾ ಇದೆ. ಹಿಂದೆ ಕೂಡ ಅಮೋಕ್ ಟಿವಿಯಲ್ಲಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಅಲ್ಲಲ್ಲಿ ಕೊರೋನಾ ವೈರಸ್ ಮತ್ತೆ ಹರಡ್ತಾ ಇದೆ ಅಂತ ನಾವು ಹೇಳಿದ್ವಿ. ಇನ್ನು ಜನರು ಕೂಡ ಬಹಳ ಕೇರ್ಫುಲ್ ಆಗಿ ಓಡಾಡಬೇಕಾಗುತ್ತೆ. ಈಗಾಗಲೇ ಕೇರಳದಿಂದ ಗುಂಡ್ಲುಪೇಟೆಯ ಗಡಿ ಭಾಗಕ್ಕೆ ಅಂದ್ರೆ ಗುಂಡ್ಲುಪೇಟೆ ಭಾಗಕ್ಕೆ ಅಲ್ಲಿ ಏನು ಎಂಟರ್ ಆಗ್ತಾರೆ ಅಲ್ಲಿಂದ ಕೋವಿಡ್ ಹಿನ್ನೆಲೆಯಲ್ಲಿ ತಪಾಸಣೆ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಸುದ್ದಿಗೆ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಈಗಾಗಲೇ ಗಡಿ ಭಾಗದಲ್ಲಿ ಆರೋಗ್ಯ ಇಲಾಖೆ ತೀವ್ರ ತಪಾಸಣೆಗೆ ಹೆಚ್ಚಿಸಿದ ಜಿಲ್ಲಾಡಳಿತ ನೋಡಿ ಅಲರ್ಟ್ ಆಗ್ಬಿಟ್ಟಿದೆ ಜಿಲ್ಲಾಡಳಿತ. ಇಲ್ಲಿ ಅಮೋಕ್ ಟಿವಿಯ ಸುದ್ದಿಯನ್ನ ಕೇಳಿದ ನಂತರದಲ್ಲಿ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತವರ ಕಾರ್ಯ ಇದು ಶ್ಲಾಘಿಸುವಂತದ್ದು ಅಂತ ಹೇಳಬಹುದು. ಗುಂಡ್ಲುಪೇಟೆಯಲ್ಲಿ ಕೋವಿಡ್ ಪ್ರಕರಣಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ, ಯಾಕಂದ್ರೆ ಕೇರಳದಿಂದ ಗುಂಡ್ಲುಪೇಟೆಗೆ ಅವರು ಎಂಟ್ರೆನ್ಸ್ ಆಗ್ತಾರೆ. ಅಲ್ಲಿಂದ ಬರುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಅಲ್ಲಿ ಕೋವಿಡ್ ವೈರಸ್ ಏನಾದ್ರೂ ಇತ್ತು, ಪತ್ತೆಯಾಗಿತ್ತು ವೈರಸ್ ಅಂತಂದ್ರೆ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೆದಿದೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಾಗಲೇ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರದಲ್ಲಿ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ, ಯಾವ ರೀತಿಯಾದಂತಹ ತಪಾಸಣೆಗಳು ನಡೀತಾ ಇದ್ದಾವೆ, ಕಾರ್ಯಗಳು ಹೇಗಿದ್ದಾವೆ? ಏನು ನೆರೆ ರಾಜ್ಯ ಕೇರಳದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕದ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆ ಇಲ್ಲಿ ನಾವು ಸುದ್ದಿಯನ್ನು ವಿತರಿಸಿದ್ದು ಏನಂದ್ರೆ ಜಿಲ್ಲಾಡಳಿತ ಯಾವುದೇ ರೀತಿಯಾದ ಕ್ರಮವನ್ನು ವಹಿಸದೆ ನಿರ್ಲಕ್ಷ್ಯತನದಿಂದ ಇದೆ ಅಂತೇಳಿ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ನಿನ್ನೆಯಷ್ಟೇ. ಆದ್ರೆ ಈಗ DSO ಅವರು ಹೇಳೋ ಪ್ರಕಾರ ತಪಾಸಣೆಗೆ ಮಾತ್ರ ನಮಗೆ ಅಲ್ಲಿ ಅವಕಾಶ ಇದೆ, ಇನ್ನು ಸರ್ಕಾರದಿಂದ ಯಾವುದೇ ರೀತಿಯಾದ ಗೈಡ್ಲೈನ್ಸ್ ನಮ್ಗೆ ಇನ್ನು ಬಂದಿಲ್ಲ. ಆದುದರಿಂದ ನಾವು ತಪಾಸಣೆಯನ್ನ ಶುರು ಮಾಡಿಲ್ಲ ಅನ್ನೋ ಒಂದು ಆರಿಕೆ ಉತ್ತರವನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ನಿನ್ನೆಯಿಂದ ಇವತ್ತಿಗೆ ಕೇರಳದಲ್ಲಿ ಏನು ಕರೋನಾ ಪೀಡಿತರ ಸಂಖ್ಯೆ 2000 ಹೆಚ್ಚಿಗೆ ಆಗಿರುವಂತದ್ದು, ಯಾಕಂದ್ರೆ ನಮ್ದು 2 ಅಂತಾರಾಜ್ಯ ಗಡಿಗಳನ್ನ ಹೊಂದ್ಕೊಂಡಿದೆ, ಒಂದು ತಮಿಳುನಾಡು ಇರ್ಬೋದು ಮತ್ತೊಂದು ಕೇರಳ, 2 ಅಂತಾರಾಜ್ಯ ಗಡಿಗಳನ್ನ ಹೊಂದ್ಕೊಂಡಿದೆ. ಹಾಗೂ ಈಗ ಶಬರಿಮಲೆ ಸೀಸನ್ ಆಗಿರುವಂತ ಲಕ್ಷಾಂತರ ಮಂದಿ ಶಬರಿಮಲೆಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಈ ನೆಲೆಯಲ್ಲಿ ಗಡಿ ಭಾಗದಲ್ಲಿ ಏನಾದ್ರೂ ಕೇರಳ ಕರೋನಾ ಕಂಟಕ ಎದುರಾಗ್ಬೋದು ಅಂತ ಒಂದು ಭಯದ ವಾತಾವರಣದಲ್ಲಿ ಜನ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಅಲ್ಲಿ ತಪಾಸಣೆಯ ಕಾರ್ಯ ಚುರುಕುಗೊಂಡಿದೆಯಾ? ಈಗ
ಸೂಟ ನಾವು ಸುದ್ದಿಯನ್ನ ಬಿತ್ತರಿಸಿದ ನಂತರವಾಗಿ ಈಗ ನಿನ್ನೆ ಡಿಎಸ್ಪಿ ಅವರು ಖುದ್ದು ಗಡಿ ಭಾಗಕ್ಕೆ ಭೇಟಿಯನ್ನು ಕೊಟ್ಟಿದ್ರೆ, ಗಡಿ ಭಾಗದಲ್ಲಿ ಈಗ ಆರೋಗ್ಯ ಇಲಾಖೆ ಎರಡು ತಂಡವನ್ನ ನೇಮಿಸಿದ್ರೆ, ಒಂದು ಹೆಗ್ಗನಾಳ ಚೆಕ್ ಪೋಸ್ಟ್ ಮತ್ತೆ ಇನ್ನೊಂದು ಮೂಳೆಹೊಳೆ ಚೆಕ್ ಪೋಸ್ಟ್ ಅಲ್ಲಿ ಈಗ ತಪಾಸಣೆ ಕಾರ್ಯ ಪ್ರಾರಂಭವಾಗಿದೆ. ಶೀಘ್ರದಲ್ಲಿ ಅಲ್ಲಿ ನಾವು ಒಂದು ಟೆಸ್ಟಿಂಗ್ ಏನು ಕೋವಿಡ್ ಟೆಸ್ಟಿಂಗ್ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಾನೆ ಆ ಒಂದು ಹೇಳ್ತಾ ಇದ್ದಾರೆ ಸ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ಬೆನ್ನೆಲೆಯಲ್ಲಿ ಜಿಲ್ಲಾಡಳಿತ ತಪಾಸಣೆಯ ಕಾರ್ಯ ಚುರುಕುಗೊಂಡಿದೆ. ಇನ್ನು ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಡ್ಗಳ ವ್ಯವಸ್ಥೆ ಆಗಿದೆ. ಸೂಕ್ತವಾದಂತಹ ಚಿಕಿತ್ಸೆಗೆ ಎಲ್ಲಾ ರೀತಿಯಾದ ಸಿದ್ಧತೆಗಳು ನಡೆದಿವೆ.